ದಲಿತ ವರ್ಗದ ಓಟು ಅಲ್ಪಸಂಖ್ಯಾತ ಓಟು ಕಾಂಗ್ರೆಸ್ಸಿನ ಓಟೇ ಆಗ್ಬಿಟ್ಟಿದ್ದಾವ್. ನಮ್ ಮೋರ್ಚಾದಲ್ಲಿ ಇದ್ದವರು ನಮ್ಗೆ ಓಟ್ ಹಾಕ್ತಾರೋ ಇಲ್ಲ ನಮ್ಗೆ ಡೌಟ್. ಆ ಪರಿಸ್ಥಿತಿ ಇದೆ. ಒಂದು ಹಂತದಲ್ಲಿ ಕೇವಲ ಮೇಲ್ವರ್ಗವನ್ನು ಓಲೈಕೆ ಮಾಡಿ 28% ಓಟಿಗೆ ಆ ಓಲೈಕೆ ಬಹಳ ದೊಡ್ಡ ಪ್ರಮಾಣ ಮಾಡೋದ್ರಿಂದ 65% ಓಟ್ಗಳನ್ನು ಕಳಕಳ ಪರಿಸ್ಥಿತಿ ಈಗ. ಹಾಗಾಗಿ ಆ ಹಿಂದುಳಿದ ವರ್ಗಕ್ಕೂ ಸಹ ನಾಯಕತ್ವ, ಅದು ಪಟ್ಟಗಳದ ವಿಚಾರದಿಂದ ಹಿಡಿದು ಎಲ್ಲ ಕಡೆಗೂ ನೀವು ಯಾವುದೇ ಒಂದು ಸಮಾಜಕ್ಕೆ ಸೀಮಿತ ಆಗದೇನೆ ಬಹುತೇಕ ಗೊತ್ತಿದೆ. ಕಳೆದ 2 ಚುನಾವಣೆಯಿಂದ ಹೇಳ್ತಾನೆ ಇದೆ, ಸೀರಿಯಸ್ ಆಗಿ ಬೇಡ. ಇನ್ನು ನನ್ನ ವೈಯಕ್ತಿಕ ಕಾರಣದಿಂದ, ಬೇರೆ ಯಾವುದೇ ಕಾರಣದಿಂದ ಬೇರೆ ಬೇರೆ ನನ್ನ ವೈಯಕ್ತಿಕ ಕಾರಣದಿಂದ ನಾನು ರಾಜಕಾರಣದಲ್ಲಿ ಇರೋದು ನನಗೆ ಆಗ್ತಾ ಇಲ್ಲ, ಕಷ್ಟ ಆಗುತ್ತೆ ಅನ್ನೋದು ಕಾರಣ ಅಂತ ಹೇಳಿದೆ. ಕಳೆದ ಬಾರಿ ಚುನಾವಣೆ ಮುಗಿದ ನಂತರದಲ್ಲಿ ಗ್ಯಾಪ್ ಕೊಟ್ಟಿರೋದು ಕೂಡ ಅದಕ್ಕೋಸ್ಕರ, ಅದಕ್ಕೆ ಸರಿ ಇರಲಿಲ್ಲ ಪ್ರಶ್ನೆ ಎಲ್ಲರಿಗೂ ಬರುತ್ತೆ ಹೋಗುತ್ತೆ, ಅದೆಲ್ಲ ಪ್ರಶ್ನೆ ಬೇರೆ. ಮತ್ತು ನಾನು ಕ್ಷೇತ್ರದಲ್ಲಿ ಇದ್ದರೆ ಮತ್ತು ಬೇರೆ ಕ್ಯಾಂಡಿಡೇಟ್ಗಳು ಹುಟ್ಟುವುದಿಲ್ಲ. ಅಲ್ಲ, ವ್ಯವಸ್ಥೆನೇ ಹಾಳು ಮಾಡಿದ್ದಾರೆ ಸರ್. ಬರಲಿ, ಒಳ್ಳೆ ಜನ ಬರಲಿ, ಒಳ್ಳೆ ಜನ ಬಂದ್ಕೊಂಡು ಸಂಘಟನೆ ನಡೆಸ್ಕೊಂಡು ಹೋಗಿ ಅನ್ನೋಂಥ ದೃಷ್ಟಿಯಿಂದ ನಾನು ದೂರ ಇದ್ದ ಬಿಟ್ಟರೆ ಬಾಕಿ ಉಳಿದಂತೆ ಏನು ಇದಿರಲಿಲ್ಲ. ಮತ್ತು ನೀವೇನು ನನ್ನ ಪ್ಯೂರ್ ವೈಯಕ್ತಿಕ ಕಾರಣದಿಂದ ಮೇಲ್ಗಡೆ ಅವರು ಹೇಳಿದರು ಯಾಕೆ ಸ್ವಲ್ಪ ಸೈಲೆಂಟ್ ಆಗಿದೆ ಅಂತ ಹೇಳಿದ್ರು. ಅದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೆ, ನನ್ನ ವೈಯಕ್ತಿಕ ಕಾರಣದಿಂದ ನಾನು ನಿಮಗೆಲ್ಲರಿಗೂ ಗೊತ್ತಿದೆ. ಈ ರಾಮ ಜನ್ಮಭೂಮಿ ಇದೆಲ್ಲ ಮುಗಿಲೊಮ್ಮೆ ಕಾರ್ಯಕರ್ತರು ನಾಳೆದೇನು ಕಾರ್ಯಕರ್ತರ ಒಪ್ಪಿಗೆ ಮತ್ತೆ ಸಂಘಟನೆ ಸಂಘಟನೆ ಯಾವುದು ಅಲ್ಲ ಕಾರ್ಯಕರ್ತರು ಖಾಲಿ ಇದು ಅಂತಲ್ಲ. ಈಗ ಎಲ್ಲರೂ ಬರ್ತೀವಿ ನಾಳೆ ನಾಡಿದ್ದೀನಿ ಎಲ್ಲರೂ ಬರೋದಿದೆ. ನಾನು ಆ್ಯಕ್ಚುಲಿ ಮುಂಚೆ ಆದರೆ ಯಾರಿಗೂ ಸಿಗ್ತಾನೆ ಇರಲಿಲ್ಲ. ಎಲ್ಲ ನಮ್ಮ ದೇವರಂಥ ಕಾರ್ಯಕರ್ತರು ಬರ್ತಾ ಇದ್ದಾರೆ ಮತ್ತು ನಾವು ತರ್ಸ್ಕೊಂಡು ಸರಿ ಆಗುತ್ತೆ. ಅದಕ್ಕೋಸ್ಕರ ನಾನು ಮನೇಲಿ ಎಲ್ಲರ ತೀರ್ಮಾನ ಹೇಗಿದೆ ಹಾಗೆ ಒಂದ್ಸಲ ಸಂಘಟನೆ ತೀರ್ಮಾನ ಮಾಡಿ ಎಲ್ಲರೂ ಒಟ್ಟಿಗೆ ಎಲ್ಲ ಪ್ರಮುಖ ಇದ್ದಾರೆ. ನಾನು ಅದನ್ನು ತುಂಬ ಮೂರ್ಖತನ ಮಾಡೋದ್ರಲ್ಲಿಯೂ ಸರಿ ಇಲ್ಲ. ವಿಚಾರ ಇಷ್ಟೇ ಮುಂದೊಂದು ಸಲ ಸ್ಪರ್ಧೆ ಮಾಡೋದಿಲ್ಲ ಹೇಳಿ ಅಕ್ಮಿಯರ ಹತ್ರ ಮಾತಾಡಿದ್ರಿ, ಡೈರೆಕ್ಟ್ ಆಗಿ ಹೇಳಿ ಮಾತಾಡಿದ್ರಿ. ಸುದ್ದಿ ಮೇಲೆ ಸಾಕಷ್ಟು ಜನ ತಯಾರಿಯನ್ನು ನಡೆಸಿಬಿಟ್ಟಿದ್ದಾರೆ. ಭಾಳಷ್ಟು ಜನ ಎಲ್ಲೆಲ್ಲಿ ಇದ್ದವರೆಲ್ಲ ಬಂದು ನಾನು ಡಜನ್ ಗಟ್ಟಲೆ ಜನ ರೆಡಿ ಆಗ್ತಾರೆ. ಅದು ಮುಖ್ಯ ಅಲ್ಲ. ನಮ್ಮದೇನಪ್ಪ ಅಂದರೆ ಹಿಂದುತ್ವದ ನೆಲೆಗಟ್ಟೆ ಮೇಲೆ ನೀವು ಬಂದು 93ರಲ್ಲಿ ಏನು ಪಟಗಳದ ಗಲಾಟೆಗಳನ್ನೆಲ್ಲ ಕಂಟ್ರೋಲ್ ಇಟ್ಟುಕೊಂಡು ಇಡೀ ಜಿಲ್ಲೆಯ ವಿಷಯ ಮಾಡಿ ಒಂದು ಹಿಂದು ನಾಯಕತ್ವವನ್ನು ಕೊಟ್ಟಂಥ ನೀವು ಕಳೆದ 6 ಚುನಾವಣೆಯಲ್ಲಿ ಗೆದ್ದು ಕೇಂದ್ರದ ಸಚಿವರಾಗಿದ್ದರು. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವೇ ಮುಂದೆ ಬರುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಅಭ್ಯರ್ಥಿ ಆಗಿರಬೇಕು ಅನ್ನೋ ಒಂದು ವಿಚಾರದಲ್ಲಿ ಈ ಜಿಲ್ಲೆಯಾದ್ಯಂತ ವಿಚಾರ ನಡೀತಾ ಇದೆ. ನಮ್ಗೆ ಸಿದ್ದಾಪುರದವರು ಈ ದಿವಸ ಬಂದಿವೆ. ನಾವು ಯಾವ ಕಾರಣಕ್ಕೂ ಹಿಂಗೆ ಸರಿಬಾರದು, ನಿಮ್ಮ ಜೊತೆಗೆ ನಾವಿದ್ದೇವೆ, ನೀವು ಲೋಕಸಭಾ ಅಭ್ಯರ್ಥಿ ಆಗಬೇಕು ಅಂತ ಅಲ್ಲ. ತುಂಬ ದೊಡ್ಡ ವ್ಯವಸ್ಥೆ ಇದೆ, ಎಲ್ಲ ಸೇರಿ ತೀರ್ಮಾನ ಮಾಡಿ ಸರಿ. ನಾವು ಹೈಕಮಾಂಡ್ ತೀರ್ಮಾನಕ್ಕೆ ಪ್ರಶ್ನೆ ಮಾಡ್ತಾ ಇಲ್ಲ. ನಾವು ಹೇಳೋದು ನೀವು ನೀವು ಬೇಡ ಅಲ್ಲ. ನಾನು 10 ವರ್ಷದಿಂದ ಹೇಳ್ತಾನೆ ಇದೆ. ಇನ್ನು ಅದಕ್ಕೆ ಹೊರತಾಗಿ ಬಾಕಿ ಬಿಡುವಂಥ ಸಂಘಟನೆ ತೀರ್ಮಾನಕ್ಕೆ ನಾನು ಯಾವತ್ತೂ ವಿರೋಧ ಮಾಡಿದೆ ಅಲ್ಲ. ಸಂಘಟನೆಯವ್ರ ತೀರ್ಮಾನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ ಸರ್. ನೀವು ಚುನಾವಣೆ ನಿಲ್ಲದಿಲ್ಲ ಅಂತ ಪರೋಕ್ಷವಾಗಿ ಏನ್ ಹೇಳ್ತಿದ್ದೆ ಈಗ ಸಂಘಟನೆ ಎಲ್ಲರೂ ಸೇರಿ ನೀವು ಒಳ್ಳೆ ತೀರ್ಮಾನ ಮಾಡುದು ಅದ್ರ ವಿರೋಧ ನಾನು ಮಾಡುದು ಹೇಳುದು ಆಗಲ್ಲ. ಈ ವಿಷಯವನ್ನ ತಾವು ಸ್ಪಷ್ಟ ಆಗ್ಬೇಕು. ರಾಜಕಾರಣದಲ್ಲಿ ರಾಜಕೀಯ ಮಾಡೋರ್ಗಿಂತನೂ
ರಾಜಕಾರಣದಲ್ಲಿ ಹಿಂದುತ್ವವನ್ನು ಇವತ್ತು ಎಷ್ಟು ಪ್ರಖರವಾಗಿ ತಂದು ಇವತ್ತು ಎಲ್ಲ ಸಮುದಾಯ ನಾವು ಹಿಂದೂಗಳಲ್ಲಿ ಸಾವಿರಾರು ಜಾತಿ ಇದ್ದಾರೆ, ಅಷ್ಟೂ ಜಾತಿಯನ್ನು ಕೂಡಿಸಿಕೊಂಡು ಹಿಂದುತ್ವದ ರಾಜಕಾರಣ ಮಾಡಿದವ್ರ ಬಗ್ಗೆ ನಾವು ಹೆಚ್ಚಿಗೆ ಇದು ಮಾಡ್ತೇವೆ. ಬಿಜೆಪಿಯಲ್ಲೂ ರಾಜಕಾರಣ ಮಾಡಿದ್ದಾರೆ, ನಮ್ಮ ಕ್ಷೇತ್ರದಲ್ಲೂ ರಾಜಕಾರಣ ಮಾಡಿದ್ದಾರೆ, ಆದರೆ ಹಿಂದುತ್ವದಿಂದ ಹೊರಳು ಹೋಗಿ ರಾಜಕಾರಣ ಮಾಡಿ ಏನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತದೆ. ಇವತ್ತು ನಾವು ಎಲ್ಲರೂ ಕೇಳ್ತಾ ಇದ್ದೇವೆ ಇಲ್ಲಿ ಜಾತೀಯತೆ ಇಲ್ಲ ಏನಿಲ್ಲ.